ಕೊಡತ್ರಿ ಮಂಜೂರ್ರೆ? ಬರ್ರಿ ರಮಣ್ಣರ, ನೀವು ಗಿಡಕ್ಕೆ ನೀರು ಹಾಕತ್ತಿದ್ವಿ. ಹೌದೇನ್ರಿ? ಹಾ, ಬ್ಯಾಸಿಗೆ ಟೈಮ್ ಅಲ್ಲ, ಹಿಂಗಾಗಿ ಒಣಗ್ತಾವ ಅಂತೇಳಿ ಗಿಡಕ್ಕೆ ನೀರು ಹಾಕತ್ತಿದ್ವಿ. ನೀರೇನೋ ಹಾಕಿದ್ರು ಸರಿ ರೀ. ಹಾ, ಈ ಗೂಟ್ಗಳು ನಿಂದಿರ್ಸಿರಲ್ಲ ಅತ್ತಾಗಿತ್ತಾಗ, ಇವನ್ನ ಅದಕ್ಕೆ ನಿಂದಿರ್ಸಿರಿ ಸ್ವಲ್ಪ ಹೇಳ್ರಿಪ್ಪ. ಈ ಗಾಳಿಗೆ ಮಾವಿನ ಸಸಿ ಅಳಗಾಡಿ ಮತ್ತು ಬೇರು ಸಡ್ಲಾಗಿ ಅವು ಮುರಿದು ಹೋಗೋ ಚಾನ್ಸಸ್ ಆಗ್ತಾವೆ ರೀ. ಅದು ಆಗ್ಬಾರ್ದು ಅಂತೇಳಿ ಆ ಕಾರಣಕ್ಕಾಗಿ ಈ ಗೂಟ್ಗಳನ್ನು ಬಡದ ಅಡ್ಡ ಒಂದು ಕೋಲ ಕಟ್ಟೇವೆ ನೋಡ್ರಿ. ಹೌದೇನ್ರಿ? ಹಾ, ಈಗ ಇದು ನಡು ಒಂದು ಗುಟ ನಿಂದಿರ್ಸಿರಲ್ಲ. ಹಾ, ಇದಷ್ಟ್ರ ಮ್ಯಾಗ ನಡೀದಲ್ಲನ್ರಿ, ಮತ್ತೆ ಇವನ್ನ ಅಚ್ಚ ಕಿಚ್ಚಕ್ ನಿಂದಿರ್ಸಿರಲ್ಲ ಯಾಕೆ ನೋಡ್ರಿ? ಇವು ಸಣ್ಣ ಗೂಟ್ಗಳು ಇರ್ತಾವ, ಇವು ಆಳವಾಗಿ ತೆಗ್ಗಿನಾಗ ಹೋಗಿರ್ದಿಲ್ಲ. ಆಮೇಲೆ ಫಸ್ಟ್ ಹಚ್ಚುವಾಗ ಸಸಿ ಆಧಾರಕ್ಕೆ ಹಚ್ಚಿರ್ತಾರೆ. ಇವು ಬೆಳವಣಿಗೆ ಆದಂಗೆ ಚಿಗುರು ಹೊಡೆದಂಗೆ ಗಿಡ ಬಲಕೊತ ಹೋಗ್ತೈತಿ. ಆಮೇಲೆ ಯುವಕರ ಶಕ್ತಿ ಇದಕ್ಕೆ ಹಿಡಿಯೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ಇವನ್ನ ಗುಟ್ಟ ನಾವು ಆ ಕಡೆ ಈ ಕಡೆ ಬಡದ ಅಡ್ಡ ಕೋಲ್ ಕಟ್ಟೋದ್ರಿಂದ ಗಾಳಿ ವೈಬ್ರೇಷನ್ ಹೆಚ್ಚಾದರೂ ಈ ಸಸಿ ಬಂದು ಈ ಅಡ್ಡ ಕೋಲಿಗೆ ನಿಲ್ತೈತಿ. ಅಂದರೆ ಅದಕ್ಕೆ ಏನು ತೊಂದರೆ ಆಗೋದಿಲ್ಲ, ಮುರಿದಿಲ್ಲ. ಮತ್ತು ಬೇರೆ ಸಮೇತ ಅವು ಕಿತ್ತು ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಈ ಗೂಟ್ಗಳು ನಿಲ್ಲಿಸಿ ನಾವು ಅವಕ್ಕೆ ಬಿಗಿ ಬಂದಾಗಿ ಕಟ್ಟಿದ್ದೇವೆ ನೋಡ್ರಿ. ಈಗ ರೀ ನಮ್ಮ ಹೊಲ್ದಾಗ ಮೈನಾಗಿ ಅದಾವ ರೀ. ಹಾ, ನಾವು ಈ ನಡು ಒಂದು ಗುಟದ ಮ್ಯಾಗ ಬಿಟ್ಟೇವಿ. ಹಿಂಗ ಅಚಿಕ್ಕ ಚಿಕ್ಕ ನಿಂದಿರ್ಸಿಲ್ಲ, ಇದನ್ನೊಂದು ಸ್ವಲ್ಪ ಹೆಂಗ್ ನಿಂದಿರ್ಸ್ಬೇಕು ಏನೇನು ಇದಕ್ಕೆ ಅನ್ನೋದನ್ನ ಸ್ವಲ್ಪ ನಮ್ಗೆ ತಿಳಿಸ್ಕೊಡ್ರಿ. ಅಲ್ಲ, ಆಯ್ತು, ಮಾತಿ ಕೊಡ್ತೇವ್ರಿ. ನೋಡ್ರಿ, ಈ ಸಸಿ ಒಂದು ಮ್ಯಾಲ ಒಂದು ಗೇಣಿ ಇರ್ಬೇಕ. ಹೌದ್ರಿ? ಅದಕ್ಕಿಂತ ಕಿರಿ ಅನ್ನುವ ಅದು ಆಳವಾಗಿ ಕೆಳಗೆ ಒಂದು 6 ಇಂಚ್ ತೆಗಿನಾಗ ಹೋಗ್ಬೇಕು. ಅಷ್ಟು ಗೂಟ್ಗಳನ್ನು ತಗೊಂಡ ಎರಡು ತಗೋಬೇಕು. ಒಂದು ಆ ಕಡೆ, ಒಂದು ಉತ್ತರ, ಒಂದು ದಕ್ಷಿಣ, ಎರಡು ಹುಗಿಬೇಕು. ಹುಗಿದಾಗ ಒಂದು ಅದೇ ಅದಕ್ಕಿಂತ ಒಂದು ಸ್ವಲ್ಪ ಹೆಚ್ಚು ಸೈಜನ್ನೂ ಆಗಲಕ್ಕೆ 3 ಫೂಟಿಂದ ಒಂದು ಕಟ್ಟಿಗೆ ತಗೋಬೇಕು. ತಗೊಂಡು ಇಲ್ಲೇ ನಾವು ಇಲ್ಲಿಂದ ಅಲ್ಲಿಗೆ ಎರಡು ದಾರಗಳನ್ನ ಕಟ್ಟಿ ಮತ್ತು ಮಾವಿನ ಸಸಿಗೆ ಇಲ್ಲಿ ಸೆಂಟ್ರಿಗೆ ಒಂದು ಕೋಲ್ ಇರ್ತೈತಲ್ಲ ಸಣ್ಣದು, ಆ ಸಸಿಗೆ ಇದು ಕಟ್ಟಿಗೆ ಮತ್ತು ಈ ಕಟ್ಟಿಗೆ ಮತ್ತು ಮಾವಿನ ಸಸಿಗೆ ಸೇರಿ ಸಣ್ಣಬಿನಿಂದನೇ ಕಟ್ಟಬೇಕು ನೋಡ್ರಿ. ಹಾಂ, ಈಗ ರೀ ಅತ್ತಾಗಿತ್ತಾಗ ಈ ಪ್ಲಾಸ್ಟಿಕ್ ದಾರಲ್ಲೇ ಕಟ್ಟಿರಿ. ಹಾಂ, ಈಗ ನಡುವ ಸೆಣಬಿಲೇನ ಕಟ್ಟಿರಲ್ಲ, ನಡು ಸೆಣಬಿಲೇನ ಯಾಕೆ ಕಟ್ಟಬೇಕು ಅದನ್ನ ಸ್ವಲ್ಪ ಹೇಳ್ರಲ್ಲ. ನೋಡ್ರಿ, ಈ ಸೆಣಬ ನಾವು ಯಾಕೆ ಕಟ್ಟೇವೆ ಅಂದ್ರೆ ಸೆಣಬ ಕಟ್ಟಬೇಕು ಗಿಡಕ್ಕೆ ಅವಶ್ಯವಾಗಿ. ಯಾಕಂದ್ರೆ ಈ ಪ್ಲಾಸ್ಟಿಕ್ ದಾರನ್ನ ನಾವು ಅಲ್ಲಿ ಸಸಿ ಕಟ್ಟಿದ್ರೆ ಅಥವಾ ಪ್ಲಾಸ್ಟಿಕ್ ದಾರ ಬಿಟ್ಟ ತಂತಿ ಆಗಲಿ ಮತ್ತು ಇನ್ನಿತರ ಬಿರುಸನ ಇದನ್ನ ವೈರ್ ಕಟ್ಟಿದ್ರೆ ಸಸಿ ಕಾಂಡ ಕೊರಿತೈತಿ. ಅದು ಆ ಕೊರಿತೈತಿ. ಆಮೇಲೆ ಸೆಣಬ ನಾವು ಅಲ್ಲಿ ಕಟ್ಟು ಕಾರಣ ಏನಂದ್ರೆ ಆ ಸೆಣಬು ತನ್ನ ಟೈಮ್ ಶಕ್ತಿ ಮೀರ್ತಂದ್ರೆ ಅದು ಗಿಡ ಬೆಳವಣಿಗೆ ಆದಂಗೆ ಕೊಳತ್ ಕಟ್ಟಾಕೈತೆ. ಅದು ಈ ವೈರು ಮತ್ತು ತಂತಿ ಕಟ್ಟಂಗಿಲ್ಲ, ಗಿಡ ನಾಶ ಆಕೈತಿ. ಆ ಕಾರಣಕ್ಕಾಗಿ ನಾವು ಆ ಸೆಣಬಲ್ಲಿ ಕಟ್ಟಬೇಕಾಕೈತಿ. ಇಲ್ಲಿ ಕಟ್ಟಿಗೆ ಏನೈತಿಲ್ರಿ, ಎರಡು ಕಡೆ ನಾವು ಈ ಈ ಪ್ಲಾಸ್ಟಿಕ್ ದಾರ ಅಥವಾ ತಂತಿ ಕಟ್ಟಿ ನಡಿತೈತಿ. ಕಟ್ಟಿಗೆ ನಮಗೆ ಗಟ್ಟಿಯಾಗಿ ನಿಂದಿರಲಿಲ್ಲ ಅನ್ನೋ ಉದ್ದೇಶಕ್ಕಾಗಿ ನಾವು ಪ್ಲಾಸ್ಟಿಕ್ ದಾರ ಕಟ್ಟಬೇಕಾಕೈತಿ ನೋಡ್ರಿ. ಈಗ ಇದನ್ನ ಎಲ್ಲ ಹೇಳಿದ್ರಿ ನೀವು. ಈಗ ಇದನ್ನಟ್ಟ ಗುಟ ನಿಂದಿರ್ಸೋದು ಈ ಸೆಣಬು ಕಟ್ಟೋದು ಸ್ವಲ್ಪ ನಮಗೆ ಮಾಡಿ ತೋರಿಸ್ಬಿಡ್ರಿ. ಅಲ್ಲ, ಆಯ್ತು, ಬೇರೆ ಗಿಡಕ್ಕೆ ಮಾಡಿ ತೋರಿಸ್ತೇನೆ ಬರ್ರಿ. ನೋಡ್ರಿ, ನೋಡ್ರಿ ರಮಣ್ಣರ, 3 ಫೂಟಿನೂ 3 ಕೋಲ್ ತಗೋಬೇಕ. ತಗೊಂಡು ಆಮೇಲೆ ಇವನ್ನ 2 ಕೋಲ್ಗಳನ್ನ ನಾವು ಆ ಕಡೆ ಈ ಕಡೆ ಉತ್ತರ ಒಂದು ದಕ್ಷಿಣ ಒಂದು 2 ಕೋಲ್ಗಳನ್ನ ಬಡ್ಕೋಬೇಕು. ನೋಡ್ರಿ, ಈಗ ಬಡಿತಿರಲ್ರಿ. ಹಾ, ಈಗ ಈ ಗಿಡದಿಂದ ಎಷ್ಟ ಅಗಲ ಅಂತರ ನೋಡ್ರಿ? ಅಂತರ ಅಂದ್ರೆ ಈ ಸಸಿ ಈ ಕಡೆ ನೋಡ್ರಿ ಅಂದ್ರೆ 1 ಫೂಟ್, ಈ ಕಡೆ 1 ಫೂಟ್ ಲೆಂತ್ ಇಟ್ಟುಕೊಂಡು 2 ಗೂಟ್ಗಳನ್ನ ಬಡ್ಕೋಬೇಕ್ರಿ. ನೋಡ್ರಿ, ಬಡ್ಕೊಂಡ ನಂತರ ಬಡ ತೋರಿಸ್ತೀನಿ. ಹಾ, ಈಗ ಇದ ಸರ ಒಂದು ಕೋಲ್ ತಗೊಂಡೆ. ನೋಡ್ರಿ, ಇದನ್ನ ಈ ಕೋಲ ಹೆಂಗ್ ಕಟ್ಟೋದ್ರಿ? ಗಿಡ ಮ್ಯಾಲ್ ಕಟ್ಟೋದು ಏನು ಇಲ್ಲಿ ತಳ ಕಟ್ಟೋದು? ರೈಟ್ ರೈಟ್, ಅದನ್ನ ಹೇಳ್ತೇನೆ ನೋಡ್ರಿ. ಈಗ ಒಂದ್ ಸ್ವಲ್ಪ ಇಲ್ಲಿ ಹಿಡ್ಕೋರಿ. ನೋಡ್ರಿ, ಈ ಕೋಲಿಗೆ ಏನ್ ನಾವು ಕಟ್ತೇವಲ್ಲ, ಕಾಂಡಿಗೆನ ಕಟ್ಬೇಕ್ರಿ ಇದನ್ನ. ಹೌದನ್ರಿ, ಕಾಂಡಿ ಕಟ್ಟೋದ್ರಿಂದ ನೋಡ್ರಿ ಅದು ಬಿಗಿ ಹಿಡಿತೈತಿ. ಆಮೇಲೆ ಈ ಚಿಗರ ಹೊಡೆದಿರ್ತೈತಿಲ್ಲ ಮ್ಯಾಲ ಒಂದ್ ಗೇಣ ಅಗಿ ಬಿಡಬೇಕ ನಾವು ಕಂಪಲ್ಸರಿ. ಯಾಕಂದ್ರೆ ಒಂದ್ ಗೇಣ ಮ್ಯಾಲ ಬಿಡ್ಬೇಕ, ಅದೇ ಬೆಳಿಬೇಕಲ್ರಿ. ನೋಡ್ರಿ, ಹಾ, ಸ್ವಲ್ಪ ಏನು ತೋಳ್ರಿ ಇಲ್ಲ, ಅಲ್ಲಿ ಕಟ್ಟಿರಿ ಆಚೆ ಕಡೆ. ಇದನ್ನ ಈ ಕಡೆ ಒಂದು ದಾರ ಕಟ್ಬೇಕ್ರಿ. ದಾರ ಅಥವಾ ವೈರ್ ಅದು ಕಟ್ಟಿದ್ರೆ ಕಟ್ಟಿಗೆ ಬಿಗಿ ಹಿಡಿತೈತಿ.
ಈ ತರ ಮಾಡೋದ್ರಿಂದ ಗಿಡಗಳು ಏನು ಹಾನಿ ಆಗುವುದಿಲ್ಲ. ಆಯ್ತ್ರಿ ಅದ ಆಮೇಲೆ ಒಂದ್ ಸಣಬ್ ತಗೋಬೇಕ್ರಿ, ಇವಕ್ಕ ವಯರ್ ಕಟ್ಟೇವಿ, ಈ ಗಿಡಕ್ಕೆ ಮಾತ್ರ ಸಣಬ ಕಟ್ಬೇಕ್ರಿ. ಹಾ, ಇದನ್ನ ಕಟ್ಟಿ ತೋರಿಸ್ತೀನಿ ತಡ್ರಿ. ಈ ತರ ಗಿಡಕ್ಕೂ ಬಿಗಿಯಾಗಿ ಕಟ್ಟಬಾರ್ದು, ಮತ್ತೆ ಇದೇ ಸಣಬ ಒಂದ್ ಸ್ವಲ್ಪ ಸಡ್ಲ್ ಇರ್ಬೇಕು. ಅದು ಏನಪ್ಪಾ ಅಂದ್ರ ತಾನ್ ಬೆಳವಣಿಗೆ ಆದಂಗ ಅದು ಸಣಬ ಗಿಡ ಬೆಳವಣಿಗೆ ಹಾಕ ಚಾನ್ಸ್, ಹಿಂಗ ಒಂದ್ ಸ್ವಲ್ಪ ಅಳಗೆ ಆಡ್ಕೋತ ಇದ್ರ ಅದು ಗಿಡಕ್ಕೆ ಪೆಟ್ಟಾಗುದಿಲ್ಲ. ಬಿಗಿಯಾಗಿ ಕಟ್ಟಿದ್ರೆ ಗಿಡ ಇದಕ್ಕೆ ಹಚ್ಚಿ ಅದು ಬೆಳವಣಿಗೆ ಆಗುದಿಲ್ಲ, ಯಾಕಂದ್ರೆ ಇಲ್ಲಿ ಕಾಂಡ ಕೊರಿತೈತಿ, ಅದು ಕೊರಿಯೋದ್ರಿಂದ ಗಿಡ ಹಾನಿ ಆಕೈತಿ. ಆ ಕಾರಣಕ್ಕಾಗಿ ಇದನ್ನ ಸ್ವಲ್ಪ ಸಡ್ಲಿಟ್ಟ ಕಟ್ಟಿದ್ರ ಒಳ್ಳೇದ, ನಮ್ ಗಿಡಗಳ ಸುರಕ್ಷಿತವಾಗಿ ಬದುಕ್ತಾವ, ಮುಂದೆ ನಮಗ್ ಫಲ ಕೊಡ್ತಾವ. ಈಗ ಇವನ್ ಗುಟ್ಟಗಳ ಬಡದು ಕಟ್ಟಿ ತೋರಿಸಿದ್ರಿ, ಹ್ಞೂ, ಇವನ್ನ ಹೆಂಗ್ ಬೇಕಾದಂಗ ನಾವು ನಿಂದಿರ್ಸ್ಕೋಬೇಕಂದ್ರೆ ಏನ ಯಾವ್ದಾರ ದಿಕ್ಕು ಹಿಂಗ ಏನ್ರ ನಿಂದಿರ್ಸ್ಬೇಕ್ರಿ? ಇಲ್ಲ, ನೀವೇನು ಕೇಳಿದಿರಲ್ಲ ಪ್ರಶ್ನೆಯನ್ನು, ಅದು ಆ ಪ್ರಕಾರ ಹುಕ್ಕೊಂಡ್ರೆ ಸರಿ ಆಗೋದಿಲ್ಲ. ಯಾಕಂದ್ರೆ ಉತ್ತರ ದಕ್ಷಿಣನ ಎರಡು ಗೂಟುಗಳನ್ನು ಹುಕ್ಕೊಂಡು ಸೆಂಟ್ರಿಗೆ ಒಂದು ಕಟ್ಟಿಗೆ ಕಟ್ಕೊಂಡ್ರೆ ಅದು ಗಿಡ ಅಳಗಾಡಿ ಮುರಿಯಕ್ಕೆ ಚಾನ್ಸ್ ಆಗೋದಿಲ್ಲ. ಈ ಥರ ನಾವು ಮಾಡೇವಲ್ಲ, ಈಗ ಇದು ಮಾಡಿದ್ರೆ ಗಿಡ ತನ್ನ ಮ್ಯಾಗಿನ ಚಿಗುರುಗಳನ್ನು ಒಡ್ಕೊಂಡು ತಾನ ಬೇಕಾದಂಗ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋ ಶಕ್ತಿ ಇದನ್ನ ಈ ಕಟ್ಟಿಗೆ ಕಟ್ಟೋದ್ರಿಂದ ಅದಕ್ಕೆ ಸಿಗ್ತದ್ರಿ. ಆ ಕಾರಣಕ್ಕಾಗಿ ಈ ಗೂಟುಗಳನ್ನ ಮತ್ತೆ ಈ ಕಟ್ಟಿಗೆಗಳನ್ನ ಕಟ್ಟಬೇಕು, ನಾವು ಕಂಪಲ್ಸರಿ ಕಟ್ತೇವೆ. ರೈತರು ಯಾರಾದರೂ ಇದನ್ನ ಮಾಡಬೇಕ. ಈಗ ನಾವು ಪೂರ್ವ ಪಶ್ಚಿಮ, ನೀವು ಕೇಳ್ದಂಗೆ ಪೂರ್ವ ಪಶ್ಚಿಮ ಗೂಟ ಹೋಗೋದು ಅಥವಾ ನಾವು ಇದನ್ನ ಕಟ್ಟಿದ್ವಿ ಅಂದ್ರೆ ನಾವು ಮಾಡಿದ್ದು ಹೊಳ್ಯಾಗ ಹುಣಸೆ ಹಣ್ಣು ತೊಳೆದಂಗೆ ನೋಡ್ರಿ. ಯಾಕಂದ್ರೆ ಈ ಕಡೆಯಿಂದ ಈ ಕಡೆ ಹಿಂಗೆ ಗಾಳಿ ಬೀಸ್ತಿರ್ತತಿ, ನಾವು ಹಿಂಗೆ ಕಟ್ಟಿಬಿಟ್ವಿ ಅಂದ್ರೆ ಮತ್ತು ಅದು ನಾವು ಮಾಡಿದ್ದು ಏನು ವ್ಯರ್ಥ ಅಂದ್ರೆ ಏನು, ಅದು ಗಿಡ ತನ್ನಿಂದ ಬಾಗ್ತತಿ, ಈ ಕಡೆ ಹೊಳತತಿ, ತಾನ ಮುರಿದು ಹೋಗ್ತತಿ. ಅದೇ ರೈತರು ಮಾಡಿದ್ದು ವ್ಯರ್ಥ ಆಕೈತಿ. ಆ ಕಾರಣಕ್ಕಾಗಿ ಉತ್ತರ ದಕ್ಷಿಣನ ಗೂಟುಗಳು ಹೋಗೋದು ಅಡ್ಡಕಟ್ಟಿಗೆ ಕಟ್ಕೊಳ್ಳೋದ್ರಿಂದ ಅದು ನಮ್ಮ ಗಿಡಕ್ಕೆ ಒಳ್ಳೇದಾಕತಿ, ಮತ್ತು ನಾವು ಮಾಡಿದಂಥ ಶ್ರಮಕ್ಕೆ ಫಲ ಸಿಗಾಕ ಸಾಧ್ಯ ಐತಿ. ಈಗ ಇವನ್ನೆಲ್ಲ ಕಟ್ಟೋದು ತೋರಿಸ್ಕೊಟ್ರಿ, ಹ್ಞೂ ರೀ. ಹಿಂಗೆ ಕಟ್ಟೋದ್ರಿಂದ ಇದರಿಂದ ಏನೇನು ಉಪಯೋಗ ಆಗ್ತೈತೆ ಅನ್ನೋದನ್ನ ಸ್ವಲ್ಪ ಹೇಳ್ಕೊಟ್ರಲ್ಲ ನಮಗೆ. ಆಯ್ತಲ್ರಿ, ಹೇಳೋಣ. ಈ ಗುಟ ಕಟ್ಟೋದ್ರಿಂದ ಇಲ್ಲಿವರೆಗೆ ನಿಮ್ಮ ಮಾಹಿತಿನೂ ಕೊಟ್ಟಿದ್ದಾಯ್ತು, ಆಮೇಲೆ ಈ ಗುಟ ಕಟ್ಟೋದ್ರಿಂದ ಏನು ನಿಮ್ಗೆ ಲಾಭ ಆಯ್ತು ಅಂತ ನೀವು ಕೇಳ್ತಿರಲ್ಲ. ಒಂದೇದ್ದು ಗಿಡ ಗಾಳಿ ಅಳಿಗಾಡಿ ಮುರಿದಿಲ್ಲ. ಎರಡನೇದ್ದು ಏನ್ರಿಪ್ಪ ಅಂದ್ರೆ ಈ ಗಿಡಗಳು ನೆಟ್ಟಗೆ ಬೆಳವಣಿಗೆ ಆಗ್ತವೆ. ಮುರಿಯೋದು ಏನ್ರಿ ಅಂದ್ರೆ ಇದು ಬೇರೆ ಸಮೇತ ಗಿಡ ಮುರಿದು ಹೋಗಕ್ಕೆ ಚಾನ್ಸ್ ಆಗೋಲ್ಲ ಈ ಕೋಲ್ ಕಟ್ಟೋದ್ರಿಂದ. ಇದರ ಉಪಯೋಗ ಇಷ್ಟ ನೋಡ್ರಿ. ಈಗ ಗುಟಾನಕ್ಕೂ ಕಟ್ಟಿದ್ವಿ ರೀ. ಹ್ಞೂ ರೀ, ಕಟ್ಟಿದ್ರಿ. ಇವನು ಎಷ್ಟು ವರ್ಷ ತನಕ ನೀವು ಈ ಗುಟಾನ ಈ ರೀತಿ ಕಟ್ತೀರಿ ಹೇಳ್ರಲ್ಲ? ಇದನ್ನ ನೋಡ್ರಿ, ಹಚ್ಚಿದ ತಾರೀಕಿನಿಂದ 3 ವರ್ಷ ಕಂಪಲ್ಸರಿ ಅಂತೂ ಗೂಟುಗಳನ್ನು ಉಪಯೋಗ ಮಾಡಬೇಕ. ಯಾಕಂದ್ರೆ ಅವು 3 ವರ್ಷ ಮಟ್ಟನು ನಾವು ಅವನ್ನ ಸುರಕ್ಷಿತವಾಗಿ ಗೂಟ ಮುಖಾಂತರ ನೋಡ್ಕೊಂಡಿದ್ರ ಅವ ಗಿಡ ಮುರಿದಿಲ್ಲ. ಈ ತರ ಮಾಡಿದ್ರೆ ಮುರಿದಿಲ್ಲ, ಮತ್ತೆ ಹಂಗ ಬಿಡ್ರಿ, ಅದು ಎಲ್ಲ ರೈತರು ಮಾಡಿದ್ದ ವ್ಯರ್ಥ ಆಕತಿ, ದುಡಿಮೆನೂ ಹಾಳಾಕತಿ, ಸಸಿನೂ ಹಾಳಾಗಿ ಹೋಗ್ತಾವ. 3 ವರ್ಷ ಮಾತ್ರ ಕಂಪಲ್ಸರಿ ಇದನ್ನ ಮಾಡಬೇಕ್ರಿ ಯಾರಾದ್ರು. ಈಗ ಇವನ್ನ ಗುಟ ನಿಂದಿರ್ಸೋದು ಹೇಳಿದ್ರಿ, ಇವನ್ನ ಎಷ್ಟು 3 ವರ್ಷ ಕಟ್ಟಬೇಕಂತ ಹೇಳಿದಿರಲ್ಲ, ಇದ ಗುಟ್ಟದ ಮ್ಯಾಗ 3 ವರ್ಷ ಕಟ್ತಿರೋ ಅಥವಾ ಮತ್ತೆ ಚೇಂಜ್ ಮಾಡ್ತಿರೋ ಅಂತ ಹೇಳ್ರಲ್ಲ? ಇದ ಗುಟ್ಟದ ಮ್ಯಾಲ ಬಿಡಕ್ ಬರಲ್ರಿ. ಹ್ಞೂ ನೋಡ್ರಿ, ವರ್ಷಕ್ಕೊಮ್ಮೆ ಗುಟ್ಟ ಬದಲಾವಣೆ ಮಾಡ್ಬೇಕು. ಆ ಗಿಡ ಬೆಳವಣಿಗೆ ಬೆಳಿತಿರ್ತೈತಲ್ಲ, ನಾವು ಇದ್ರ ಮ್ಯಾಲ ಬಿಟ್ವಿ ಅಂದ್ರೆ ಅದ ಗಿಡ ಹರಿ ಮುರಿದ ಬೀಳ್ತೈತಿ. ಆಮೇಲೆ ವರ್ಷ ವರ್ಷ ಬದ್ಲ ಮಾಡಿಕೊಂಡು ಗೂಟಗಳನ್ನು ಅವ್ರ ಬೆಳವಣಿಗೆ ಎಷ್ಟಿರ್ತೈತೆ ನೋಡಿಕೊಂಡು ಮತ್ತು ಬೇರೆ ಗೂಟಗಳನ್ನು ಹಾಕಿ ನಾವು ಬಡದ ಮತ್ತು ಕಟ್ಟಿದ್ರೆ ಅವು ಗಿಡ ಸರಿಯಾಗಿ ಬೆಳಿತಾವೆ. ಒಟ್ಟು ಒಟ್ಟು ಚೆಂಡಿ ಒಂದು ಗೇನು ಬಿಟ್ಟು ಒಟ್ಟು ಮ್ಯಾಲೆ ಒಂದು ಗೇಣಾಗಲಿ ದೀಡ್ ಗೇಣ್ ಬಿಟ್ಟು ಗೂಟುಗಳನ್ನು ಹುಕ್ಕೊಂಡು ಮತ್ತು ಕಟ್ಕೊಂಡು ಬಿಟ್ರೆ ಮತ್ತು ನಮಗೆ ವರ್ಷ ತನಕ ಚಿಂತಿಲ್ಲ.
ನೋಡ್ರಿ, ಇಷ್ಟೋ ಮಟ್ಟ ನಮಗ್ ಈ ಮಾಯಿನ ಗಿಡ ಕೂಟ ನಿಂದ್ರಿಸೋದನ್ನ ಹೇಳ್ಕೊಟ್ರಿ. ಹ್ಞೂ, ಇನ್ನು ಉಳಿದ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ಸ್ವಲ್ಪ ಹೇಳ್ರಿ. ಆಯ್ತು, ಹೇಳುಣ್ರಿ. ನೋಡ್ರಿ, ನಾವು ಈ ನಮ್ಮ ಈ ಥರ ನಾವು ಗೂಟ ಏನು ಪಡ್ಕೊಂಡೇವಲ್ಲ, ಇದೇ ಥರ ರೈತರು ಎಲ್ಲರೂ ಇದನ್ನು ಮಾಡಿಕೊಂಡ್ರೆ ನಮ್ಮ ಗಿಡಗಳನ್ನು ಸುರಕ್ಷಿತವಾಗಿ ನಾವು ಕಾಪಾಡಕ್ಕೆ ಇದೊಂದು ಹಾದಿ ಒಳ್ಳೆ ಚಲೋ ಐತಿ. ಹ್ಞೂ, ಯಾಕಂದ್ರೆ ಇದನ್ನು ಎಲ್ಲರೂ ಪಾಲನೆ ಮಾಡಬೇಕು. ಅಂದರೆ ನಾವು ಮಾಡಿದಂಥ ಸಸಿಗಳ ಫಲ ನಾವು ತಿನ್ನಬೇಕು ಉಣ್ಬೇಕಂದ್ರೆ ಈ ಥರ ಮಾಡೋದ್ರಿಂದ ಅದೇನಾಕತಿ, ಸಸಿಗಳ ಸರಿಯಾಗಿ ಬೆಳೀತಾವ, ಮುಂದೆ ನಮಗೆ ಫಲಗಳ ಜಾಸ್ತಿ ಕೊಡ್ತಾವ. ಆ ಕಾರಣಕ್ಕಾಗಿ ಇದನ್ನು ಎಲ್ಲರೂ ರೈತರು ಮಾಡಿದ್ರೆ ಭಾಳ ಒಳ್ಳೆಯದ ಮಾಡಬೇಕ. ಅಂದ್ರೆ ನಾವು ಮಾಡಿದಂಥ ಶ್ರಮಕ್ಕೆ ಫಲ ಸಿಗಲು ಸಾಧ್ಯ. ಮಂಜೂರ, ಇಷ್ಟೋ ತನಕ ನಮಗೆ ಈ ಮಾಯಿನ ಗಿಡಕ್ಕೆ ಗೂಟ ನಿಂದ್ರಿಸೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಹ್ಞೂ, ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ ರೀ.